ಕಳಂತಿಕೆ ಬೀತಿಗೆ ಬಂದ ಜನರು ನೀರು ನೀಡದ ವ್ಯವಸ್ಥೆಯ ವಿರುದ್ಧ ಕೆಂಟವಾದ ರೆಡ್ಡರಹಟ್ಟಿ ಗ್ರಾಮಸ್ಥರು ಅಥಣಿ ತಾಲೂಕಿನ ರೆಡ್ಡರಹಟ್ಟಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಗ್ರಾಮಸ್ಥರು ಬೀತಿಗಿಳಿದು ಗ್ರಾಮ ಪಂಚಾಯಿತಿ ನಡೆಸುತ್ತಿರುವ ಗ್ರಾಮ ಸಭೆಗೆ ಖಾಲಿ ಕೂಡ ಹಿಡಿದು ಮಕ್ಕಳೊಂದಿಗೆ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಗೆ ಮುತ್ತಿಗೆ ಹಾಕಿ ಸ್ಥಳೀಯ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ರೆಡ್ಡರಹಟ್ಟಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ತಾಂಡವವಾಡುತ್ತಿದ್ದರು ನಿದ್ರಾವಸ್ಥೆಯಲ್ಲಿರುವ ಗ್ರಾಮ ಪಂಚಾಯಿತಿ ಇದುವರೆಗೆ ಗ್ರಾಮಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸದೆ ಇರುವುದರಿಂದ ಗ್ರಾಮ ಪಂಚಾಯಿತಿ ವಿರುದ್ಧ ಜನರು ಕಾದು ಕೆಂಡವಾಗಿದ್ದಾರೆ ಇನ್ನು ಕಳೆದೆರಡು ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿದರು ಗ್ರಾಮ ಪಂಚಾಯಿತಿಯ ಬೇಜವಾಬ್ದಾರಿ ದೂರನೆಯಿಂದ ಇದುವರೆಗೂ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭವಾಗದೆ ಕುಡಿಯುವ ಹನಿ ನೀರಿಗಾಗಿ ದಿನಂಪ್ರತಿ ಪರದಾಟ ನಡೆಸುವ ಸ್ಥಿತಿ ಇಲ್ಲಿಯ ಜನರದಾಗಿದೆ सर एर्ड वर्ष आत रही रेड्रे टेग फिलट्र सर आवत्न हिड़ी इवती तक इत चालू माट मणिव को चालू आगे कुड़ी नीर समस्या ऐत सर नम अदर संबंध नावेमती सर यह मणिव को नमु चालू आगे मत इतना नमेल मिखेत रही पंचायती अनक ऐन निम्बू गोतती नमू गोत पंचायती मुख्यत रही मिखेत रही पंचायत आटे रही इवरमार एलोशन पंचायत नमूर पंचायत बंद पुस्तक रही सर ना हेद्रे नम कुी समस्या ऐत इन हलू लाइटू हिंग रही मत ना इन मुंदी ऊर्जे कित नौ डेली हल मेल ಪ್ರಮುಖವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೃಷ್ಣಾ ನದಿಯಿಂದ ರಡ್ಡರಹಟ್ಟಿ ಗ್ರಾಮಕ್ಕೆ ಪೈಪ್ಲೈನ್ ಮೂಲಕ ಬರುವ ನೀರನ್ನ ಹಲವರು ಅಕ್ರಮವಾಗಿ ಬಳಸುತ್ತಿರುವುದು ಕೂಡ ಈ ನೀರಿನ ಸಮಸ್ಯೆ ಇಷ್ಟೊಂದು ದೊಡ್ಡದಾಗಿ ಹರಡಲು ಕಾರಣವಾಗಿದೆ ಇನ್ನು ನದಿಯ ನೀರು ಸಮರ್ಪಕವಾಗಿ ಪೂರೈಕೆಯಾಗದಿರುವುದರಿಂದ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗಿದೆ ಪ್ರಮುಖವಾಗಿ ಸ್ಥಳೀಯ ಆಡಳಿತ ಹಾಗೂ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ ಅಂದ್ರೆ ಕುಡಿಯುವ ನೀರಿಗಾಗಿ ಪ್ರತಿದಿನ 5 ಕಿಲೋಮೀಟರ್ ದೂರ ಹೋಗಿ ಅನಿವಾರ್ಯವಾಗಿ ನೀರು ತರುವ ದುಸ್ಥಿತಿ ಗ್ರಾಮಕ್ಕೆ ತಪ್ಪಿದ್ದಲ್ಲ ಮತ್ತು ಗ್ರಾಮಸ್ಥರಿಗೆ ತಪ್ಪಿದ್ದಲ್ಲ ಎಂಬುದು ವಿಷಾದನೀಯ ಸಂಗತಿಯಾಗಿದೆ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದರೆ 4ನೇ ವರ್ಷಗಳಿಂದ ನಿರಂತರವಾಗಿ ಬೇರೂರಿರುವ ಈ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯೇ ಕಾರಣವಾಗಿದೆ ಎನ್ನಲಾಗಿದೆ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡುವಂತೆ ಆಗ್ರಹಿಸಿದರು ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಇಲ್ಲಿನ ಜನರ ಅಳಲಾಗಿದೆ ಮೊದಲಿಂದನು ಪ್ರಾಬ್ಲಮ್ ಐತಿ ಹೊಳೆಯಿಂದ ಇಲ್ಲಿ ಲಿಫ್ಟ್ ಇದಕ್ಕೆ ನಮ್ಮಲ್ಲಿ ಬರ್ತಾನ ಸದಾ ಒಂದು 7-8 ಗಂಟೆ ಆಗಿದೆ ಎಲ್ಲಾ ಅಳವಿಕಂತ ಯಾರ್ಯಾರೋ ಕನೆಕ್ಷನ್ ಅದಾವ ಮೇಲೆ ತಾಳದಾಗದವು ಒಳಗದವು ನೆಲದಾಗದವು ಎಲ್ಲಿ ಬೆಳಿಗೊಳದಾಗದವು ಎಲ್ಲ ಗೊತ್ತಾಗೋದಿಲ್ಲ ನಾವು ನಮ್ಮ ಸದಸ್ಯರಿಗೆ ಪ್ರತಿಸಲ ಹೇಳ್ತೇವೆ ಎಲ್ಲರೂ ಬಂದ ನಿಲ್ರೆ ಅಳವಿಕಂತ ಕನೆಕ್ಷನ್ ತಗಸೋಣ ನಮ್ಮ ಸದಸ್ಯರು ಮುಂದೆ ಬಂದ ನಿಂತ್ರೆ ನಾವು ಸಿಬ್ಬಂದಿ ಸದಸ್ಯರ ಪೊಲೀಸರು ಕರೆಸಿ ತಗಸೋಣ ಅಂತ ಹೇಳ್ತೇವೆ ಈಗ 2-3 ತಿಂಗಳು ಸದಸ್ಯರೆಲ್ಲರೂ ಇಷ್ಟೆಲ್ಲಾ ಸಮಸ್ಯೆಗಳಿದ್ದರೂ ಸಹ ತಾಳ್ಮೆಯಿಂದ ಜನರು ಇಂದು ಉಗ್ರ ರೂಪ ತಾಳುವ ಮೂಲಕ ಗ್ರಾಮ ಸಭೆಗೆ ಮುತ್ತಿಗೆ ಹಾಕಿ ನಿಜವಾದ ಜನತಾ ಜನಾರ್ಧನನ ಶಕ್ತಿ ತೋರಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಸಭೆಗೆ ಖಾಲಿ ಕೊಡಗಳೊಂದಿಗೆ ಮುತ್ತಿಗೆ ಹಾಕಿದ ಜನರ ಪ್ರತಿಭಟನೆ ಕಂಡು ನೋಡಲ್ ಅಧಿಕಾರಿ ಎಂಎಚ್ ಕಾಂಬಳೆ ಕಾಲ್ಕೀಡುವ ಮೂಲಕ ವ್ಯವಸ್ಥೆಯ ಬೇಜವಾಬ್ದಾರಿತನವನ್ನ ಜಾಹೀರು ಮಾಡಿದ್ದಾರೆ ಅಲ್ಲದೆ ಘಟನೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತಾಲೂಕು ಪಂಚಾಯಿತಿ ಅಧಿಕಾರಿ ಶೇಖರ್ ಕರ್ಬಸಪ್ಪ ಗೋಳ ಅವರು ಪ್ರತಿಭಟನಾಕಾರರಿಗೆ 2-3 ದಿನದಲ್ಲಿ ಸಮಸ್ಯೆ ನಿವಾರಿಸುವ ಭರವಸೆ ನೀಡಿದ ತಕ್ಷಣ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದುಕೊಂಡರು ರೆಡ್ಡರಹಟ್ಟಿ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುವ ಭಜಂತ್ರಿವಣಿ ಹಾಗೂ ಇನ್ನಿತರ ಕಾಲನಿಗಳ ಕುಡಿಯುವ ನೀರಿನ ಸಮಸ್ಯೆ ಸಲುವಾಗಿ ಜನರು ಪ್ರತಿಭಟನೆ ಮಾಡಿದರು ಅದನ್ನ ಈ ಮೋಟರ್ ಒಂದು ಲಿಫ್ಟ್ದಲ್ಲಿ ಮೋಟರ್ದ ಪ್ರಾಬ್ಲಮ್ ಆಗಿತ್ತು ಇವತ್ತು ಮೋಟರ್ ಕೂಡಿಸಿ ನೀರಿನ ವ್ಯವಸ್ಥೆ ಮಾಡಲಾಗುವುದು ಹಾಗೂ ಪೈಪ್ಲೈನ್ ದು ಒಂದು ಹೇಳಿದ್ದಾರೆ ಅದನ್ನ ಒಂದು ನಾವು ಒಂದು 2-3 ದಿವಸದಲ್ಲಿ ಪೈಪ್ಲೈನ್ ಸಲುವಾಗಿ ಡಿಸ್ಕಸ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಅಂತ ಹೇಳಿದ ಕಾರಣ ಪ್ರತಿಭಟನಾಕಾರರು ಎಲ್ಲರೂ ಪ್ರತಿಭಟನೆ ಹಿಂದೆ ತೆಗೆದುಕೊಂಡಿದ್ದಕ್ಕೆ ಧನ್ಯವಾದ ಕಾರಣ ಅಂದ್ರೆ ಕುಡಿ ನೀರಿಗಾಗಿ ಮಾಡಿದ್ವಿ
ಈಗ ಗ್ರಾಮ ಸಭಾ ಕರೆದಿದ್ರೆ ಅವರ ನೀನು ಸ್ವಲ್ಪ ಡಂಗ್ರ ಹೊಡೆದಿದ್ದೀರ ಅದು ಏನೋ ಕೂಲಿಯರ್ ಸಮಸ್ಯೆ ಏನೋ ಆಗಿತ್ತು ಅಂದ್ರೆ ಡಂಗ್ರ ಗೊತ್ತಿಲ್ಲ ಅಂದ್ರೆ ನಮ್ಗೆ ಇವತ್ತು ಬೆಳಗ್ಗೆ ಗೊತ್ತಾಗಿತ್ತು ಸರ್ ನಾವು ಅದಕ್ಕೆ ಹೆಣ್ಮಕ್ಳು ನಾವು ನಮ್ಮ ಕುಡಿ ನೀರು ಸಮಸ್ಯೆಗಾಗಿ ನಾವು ಬಾಂಧಕೃಷ್ಣದ ಸ್ಟ್ರೈಕ್ ಮಾಡಿ ಮುತ್ತಿಗೆ ಪಂಚಾಯತ್ಗೆ ಮುತ್ತಿಗೆ ಇಕ್ಕಿದ್ದೀವಿ ಸರ್ ಅದಕ್ಕಾಗಿ ಗ್ರಾಮ ಸಭಾ ಮುಂದುವರಿತು ಹೇಳಿ ಅವ್ರು ಹೇಳ್ಯಾರ ಸರ್ಗಳು ಅಧಿಕಾರಿಗಳು ಬಂದಿರ್ರಿ ಅವ್ರ ಕೈಯಿಂದ ಪರಿಹಾರ ಮಾಡ್ಕೊಂಡಾರೆ ಒಂದು ವಾರ ಒಳಗೆ ಭರವಸೆ ಕೊಟ್ಟಾರೆ ಈ ಗ್ರಾಮಸ್ಥರು ಸಮಸ್ಯೆ ಏನೇ ಇರಲಿ ಇನ್ನಾದರೂ ಸಂಬಂಧಪಟ್ಟವರು ತಕ್ಷಣ ಎಚ್ಚೆತ್ತು ಬೇಸಿಗೆ ಭವನಿಯಲ್ಲಿ ನೀರಿಗಾಗಿ ಪರದಾಟ ಮಾಡುತ್ತಿರುವ ಜನರ ದಾಹ ತಣಿಸಲು ಮುಂದಾಗಬೇಕಾಗಿದೆ।